ಸ್ಟಡಿ ಮಾಡ್ತಿರ್ಬೇಕಾದ್ರೆ ಇಂಟರ್ನ್ಶಿಪ್ ವಿತ್ ಸ್ಟೈಫಂಡ್ನ ಯಾವ ಥರ ತೊಗೋಬೇಕಂತ ತಿಳ್ಕೋಬೇಕಾ? ಹಾಗಾದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನೇ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ ವೆಬಿನಾರ್ದು. ಸೊ ಆ ಒಂದು ಫ್ರೀ ವೆಬಿನಾರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ. ಮತ್ತು ಹಾಗೆಯೇ ನಾನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಏನೇನಿರುತ್ತೆ ಈ ವೆಬಿನಾರಲ್ಲಿ, ಮತ್ತು ನೀವು ಯಾವ ಥರ ಪಾರ್ಟಿಸಿಪೇಟ್ ಮಾಡ್ಬೋದು ಹಂಗಂತ. ನಾವು ಜನರಲಾಗಿ ಥಿಂಕ್ ಮಾಡಿದ್ರೆ 12th ಕ್ಲಾಸ್ವರೆಗೆ ಫುಲ್ ಹಾರ್ಡ್ ವರ್ಕ್ನು ಮಾಡ್ತೀವಿ, ಬಟ್ ಅಷ್ಟೊಂದು ಹಾರ್ಡ್ ವರ್ಕ್ನ ಯಾಕೆ ಮಾಡ್ತೀವಿ ಗೊತ್ತಾ? ಒಂದು ವೇಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ತೊಗೋಬೇಕಂತ, ಬಟ್ ಅಷ್ಟಕ್ಕೆ ಇದು ಕ್ಲೋಸ್ ಆಗಲ್ಲ. ಅದಂದರೆ ನಾವು ಕೆಲವು ಸಮಯದಲ್ಲಿ ಗುಡ್ ಇಂಟರ್ನ್ಶಿಪ್ನ ತೊಗೋತೀವಿ ಅಥವಾ ಗುಡ್ ಪ್ರಾಜೆಕ್ಟ್ನ ತೊಗೋತೀವಿ. ಯಾಕಂತೇಳಿದ್ರೆ ನಮಗೆ ಹೈ ಪೇಯಿಂಗ್ ಜಾಬ್ಸ್ ಬೇಕಾಗಿರುತ್ತೆ, ಮತ್ತು ಹಾಗೆಯೇ ನಮ್ಮ ಪೇರೆಂಟ್ಸ್ ಕೂಡ ತುಂಬ ಕಷ್ಟಪಡ್ತಾರೆ ನಮ್ಮ ಎಜುಕೇಷನ್ಗೋಸ್ಕರ. ಸೊ ಅವರು ಕೂಡ ಅಷ್ಟೊಂದು ಸ್ಟ್ರಗಲ್ ಪಡೋದು ಯಾಕೆ, ಅವರು ಕೂಡ ನಮ್ಮ ಎಜುಕೇಷನ್ಗೋಸ್ಕರ ಅಷ್ಟೊಂದು ಕಷ್ಟಪಡೋದು ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಲೈಫಲ್ಲಿ ಒಳ್ಳೆ ಥರ ಸೆಟಲ್ ಆಗಬೇಕಂತ, ನಾವು ಎಷ್ಟು ಕಷ್ಟಪಟ್ಟು ಎಜುಕೇಷನ್ ತೊಗೊಂಡಿರ್ತೀವಲ್ಲ ಅದ ನಂತರ ಹೈ ಪೇಯ್ಡ್ ಜಾಬ್ಸ್ನ ತೊಗೋಬೇಕು ಅಂತ. ಹೈ ಪೇಯ್ಡ್ ಜಾಬ್ಸ್ ಅಂತ ಹೇಳಿದ್ರೆ 20-24 lakhs ಪರ್ ಆ್ಯನಮ್ ಈ ಥರ ಸ್ಯಾಲ್ ತೊಗೊಳ್ಳೋದು, ಮತ್ತು ಹಾಗೆಯೇ 30-40 years ಆರಾಮಾಗಿ ನೆಮ್ಮದಿಯಾಗಿ ಇರೋದು. ಸೊ ನಾವು ಸ್ಟಾರ್ಟಿಂಗಿಂದ ಇದುವರೆಗೆ ತುಂಬ ಅಮೌಂಟ್ನ ಸ್ಪೆಂಡ್ ಮಾಡಿದ್ವಿ ನಮ್ಮ ಎಜುಕೇಷನ್ಗೋಸ್ಕರ. ಸೊ ಇದೆಲ್ಲ ಯಾಕೆ ಮಾಡಿದೆವು ಅಂತೇಳಿದರೆ ಟು ಗೆಟ್ ಹೈ ಪೇಯ್ಡ್ ಜಾಬ್ಸ್. ಬಟ್ ಸೀರಿಯಸ್ಸಾಗಿ ಹೇಳಬೇಕಂದ್ರೆ ತುಂಬ ಜನ ವಿದ್ಯಾರ್ಥಿ ಓದ್ತಿರ್ತಾರೆ, ಬಟ್ ಅದರಲ್ಲಿ ಎಷ್ಟು ಜನ ವಿದ್ಯಾರ್ಥಿ ಹೈ ಪೇಯ್ಡ್ ಜಾಬ್ಸ್ನ ತೊಗೋತಾರೆ ಅಂದರೆ ಮೋರ್ ದ್ಯಾನ್ 20-25 lakhs ಸ್ಯಾಲ್ರಿನ ತೊಗೋತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಬಟ್ ಇವಾಗ ನಾನು ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹೇಳ್ತೀನಿ. ಸೊ ಯಾವ ಥರನೂ ಗುಡ್ ಇಂಟರ್ನ್ಶಿಪ್ನ ತೊಗೋಬೋದು ಮತ್ತು ಹೈ ಪೇಯ್ಡ್ ಜಾಬ್ಸ್ನ ತೊಗೋಬೋದು ಹಂಗಂತ. ಸೊ ಇವಾಗ ನೀವು ಯಾವುದೇ ಡಿಗ್ರಿ ಆಗಿರ್ಬೋದು, ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಬ್ರಾಂಚ್ ಆಗಿರ್ಬೋದು, ಹಾಗೆಯೇ ನಿಮ್ಮದು ಎಷ್ಟೇ ಪರ್ಸೆಂಟೇಜ್ ಇರ್ಬೋದು ಅದೆಲ್ಲ ಏನು ಸಂಬಂಧ ಆಗಲ್ಲ, ಆದರೂ ಕೂಡ ನೀವು ಮೋರ್ ದ್ಯಾನ್ 20-24 lakhs ಸ್ಯಾಲ್ರಿನ ತೊಗೋಬೋದು. ಸೊ ಇವಾಗ ನೀವು ಜಸ್ಟ್ ಕಾಲೇಜ್ಗೆ ಜಾಯ್ನ್ ಆಗಿರ್ತೀರಿ, ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಅಥವಾ ಕೆಲವು ಇದ್ದು ಜಸ್ಟ್ 12th ಕಂಪ್ಲೀಟ್ ಮಾಡ್ಕೊಂಡಿರ್ತೀರಿ. ಬಟ್ ಇವಾಗ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ನಾನು ಜಸ್ಟ್ ಫಸ್ಟ್ ಇಯರ್ ಇದ್ದೀನಿ, ಸೆಕೆಂಡ್ ಇಯರ್ ಇದ್ದೀನಿ, ಇವಾಗಲೇ ನನಗೆ ಯಾಕೆ ಬೇಕು, ನಾನು ಫೈನಲ್ ಇಯರ್ ಬಂದಾಗ ಅಥವಾ ಡಿಗ್ರಿ ಕಂಪ್ಲೀಟ್ ಆದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ, ಅಥವಾ ಯಾರಾದರೂ ಕ್ಯಾಂಡಿಡೇಟ್ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು 20-25,000 ಪರ್ ಮಂತ್ ಸ್ಯಾಲ್ರಿನ ತೊಗೋತಿರ್ತಾರೆ, ಆ ಒಂದು ಕ್ಯಾಟಗರಿಗೆ ಬರ್ತೀರಿ. ಸೊ ಅದರಲ್ಲಿ ನಿಮಗೇನು ಅಪರ್ಚುನಿಟಿ ಇರಲ್ಲ, ಅದರಲ್ಲಿ ಏನು ಗ್ರೋತ್ ಇರಲ್ಲ, ಮತ್ತು ನೀವು ಯಾವ ಜಾಬ್ ಸಿಗುತ್ತೆ ಅದರಲ್ಲೇ ಕಾಂಪ್ರಮೈಸ್ ಆಗ್ತೀರಿ. ಬಟ್ ಆ ಥರ ನೀವೇನು ಮಾಡೋದು ಬೇಕಾಗಿಲ್ಲ, ನಿಮಗೆ ಇವಾಗಲೇ ಒಂದು ಸೊಲ್ಯೂಷನ್ ಸಿಗುತ್ತೆ, ಮತ್ತು ನಿಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ನೀವು ಫ್ಯೂಚರಲ್ಲಿ ಏನೇನು ಮಾಡ್ಬೋದು ಹಂಗಂತ. ಇವಾಗ ಎಲ್ಲರೂ ಹೇಳೋದನ್ನು ನಾವು ಕೇಳಿರ್ತೀವಿ, ಓನ್ಲಿ IIT NIT ಆರ್ BITSಲ್ಲಿ ಅಥವಾ ಬೇರೆ ಟಾಪ್ ಕಾಲೇಜಲ್ಲಿ ಓದಿದ್ರಿಗೆ ಅಷ್ಟೇ ಹೈ ಪೇಯ್ಡ್ ಜಾಬ್ಸ್ ಅಥವಾ ಗುಡ್ ಇಂಟರ್ನ್ಶಿಪ್ ಸಿಗುತ್ತೆ ಹಂಗಂತ. ಬಟ್ ಅದೆಲ್ಲ ಏನು ನಿಜ ಅಲ್ಲ. ನಿಜ ಇರೋದು ಏನಂತ ಹೇಳಿದ್ರೆ, ತುಂಬ ಜನ ವಿದ್ಯಾರ್ಥಿ IITಯಲ್ಲಿ ಅಥವಾ NITಯಲ್ಲಿ ಅಥವಾ BITಯಲ್ಲಿ ಓದ್ತಿದ್ರು ಕೂಡ ಅದರಲ್ಲಿ ಕೆಲವು ಕ್ಯಾಂಡಿಡೇಟ್ ಅಷ್ಟೇ ಹೈ ಪೇಯ್ಡ್ ಜಾಬ್ಸ್ನ ತೊಗೋತಾರೆ, ಮತ್ತು ಉಳ್ಕಿದ್ದೆಲ್ಲ ಕ್ಯಾಂಡಿಡೇಟ್ ಸೇಮ್ ಕ್ಯಾಟಗರಿಗೆ ಬರ್ತಾರೆ, ಅಂದರೆ 20-25,000 ಪರ್ ಮಂತ್ ಆ ಥರ ಜಾಬ್ಸ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ. ಸೊ ಇದಕ್ಕೆ ಮೇನ್ ರೀಸನ್ ಇರೋದು ಅವರು ಇವಾಗಲೇ ಸೀರಿಯಸ್ ಆಗಿರೋದಿಲ್ಲ, ಅವರು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಇದ್ದಾಗಲೇ ಅವರು ಸೀರಿಯಸ್ ಆಗಿರೋದಿಲ್ಲ. ಸೊ ಅವರು ಥಿಂಕ್ ಮಾಡ್ತಿರ್ತಾರೆ, ನಾನು ಆಮೇಲೆ ನೋಡ್ಕೋತೀನಿ ಅಥವಾ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇದ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಹಂಗಂತ. ಸೊ ಅದೇ ಅವ್ರದ್ದು ಬಿಗ್ ಮಿಸ್ಟೇಕ್ ಆಗಿರುತ್ತೆ. ನಾವು ಇದುವರೆಗೆ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ನ ಮಾಡಿ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡ್ರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೈ ಪೇಯ್ಡ್ ಜಾಬ್ಸ್ ಸಿಗ್ತಾ ಇಲ್ಲ, ಅಥವಾ ಅವರಿಗೆ ಯಾವ ಜಾಬ್ ಬೇಕು ಆ ಒಂದು ಜಾಬ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಮೇನ್ ರೀಸನ್ ಇರೋದು ಏನಂತ ಹೇಳಿದ್ರೆ, ನಾವು ಕಾಲೇಜಲ್ಲಿ ಓದ್ತಿದ್ದಾಗ ನಮಗೆ ಕಾಲೇಜಲ್ಲಿ ಒನ್ ಟೈಪ್ ಆಫ್ ಸ್ಕಿಲ್ಸ್ನ ಹೇಳಿಕೊಡ್ತಾರೆ, ಬಟ್ ಕಂಪ್ನಿಗೆ ಬೇಕಾಗಿರೋದು ಇನ್ನೊಂದು ಟೈಪ್ ಆಫ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಸೊ ಅದು ನಾವು ಓದಿದ್ದು ಮತ್ತು ಕಂಪ್ನಿಗೆ ಬೇಕಾಗಿರೋದು ಸ್ಕಿಲ್ಸ್ ಮ್ಯಾಚ್ ಆಗ್ತಿರೋದಿಲ್ಲ, ಅಲ್ಲೇ ತುಂಬ ಜಾಸ್ತಿ ಗ್ಯಾಪ್ ಇದೆ. ಬಟ್ ಇದೆಲ್ಲ ರಿಯಲೈಸೇಷನ್ ಆಗೋದು ಡಿಗ್ರಿ ಕಂಪ್ಲೀಟ್ ಮಾಡಿ ಆದಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ನಾವು ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, ಸೊ ಕಂಪ್ನಿಗೆ ಯಾವ ಥರ ಸ್ಕಿಲ್ಸ್ ಬೇಕಾಗುತ್ತೆ ಅದೇ ಥರ ನಾವು ಸ್ಕಿಲ್ನ ಡೆವಲಪ್ ಮಾಡಿಕೊಂಡ್ರೆ ಕಂಪ್ನಿಗಳು ನಮಗೆ ಹೈ ಪೇಯಿಂಗ್ ಜಾಬ್ಸ್ನ ಕೊಡುತ್ತೆ, ಮತ್ತು ಹಾಗೆಯೇ ಗುಡ್ ಇಂಟರ್ನ್ಶಿಪ್ ಕೂಡ ನಮಗೆ ಸಿಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ನಿಮಗೆ ಗೊತ್ತಾ, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ ಗಾಟ್ ಹೈ ಪೇಯ್ಡ್ ಜಾಬ್ಸ್ ಇನ್ ಲಾಸ್ಟ್ 1 year, 1000 ಜಾಸ್ತಿ ಕಂಪ್ನಿಗಳು ಅವರಿಗೆ ಹೈಯರ್ ಮಾಡ್ಕೊಂಡಿದೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಬ್ರಾಂಚಸ್, ಕಾಲೇಜಸ್, ಡಿಗ್ರಿ ಮತ್ತು ಪರ್ಸೆಂಟೇಜ್, ಸೊ ಇದನ್ನು ಯಾವುದೂ ಕನ್ಸಿಡರ್ ಮಾಡಿಲ್ಲ. ಸೊ ಇದೆಲ್ಲ ನೋಡಿದ ನಂತರ ನಿಮಗೆ ಒಂದು ಡೌಟ್ ಬರಬಹುದು, ಸೊ ಅವರು ಏನು ಕಲ್ತಿದ್ದಾರೆ, ಅವರು ಯಾವ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾರೆ, ಅಥವಾ ಅವರು ಯಾವ ಥರ ಅರ್ನಿಂಗ್ ಮಾಡ್ತಿದ್ದಾರೆ, ಇದೇ ಥರ ನಿಮಗೆ ಬೇರೆ ಬೇರೆ ಡೌಟ್ಸ್ ಬರಬಹುದು. ಕೆಲವರು IIT ಕಾಲೇಜಲ್ಲಿ ಓದಿ ಇವಾಗ 1 crore ಜಾಸ್ತಿ ಸ್ಯಾಲ್ರಿನ ತೊಗೋತಿದ್ದಾರೆ. ಸೊ ಅದರಲ್ಲಿ ಕೆಲವರು ನಿಮಗೆ ಆನ್ಲೈನ್ ಸೆಷನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಇವಾಗ ಡೀಟೇಲ್ ಆಗಿ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ನಾನು ಇವಾಗ 3 ಕ್ಯಾಂಡಿಡೇಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ತ್ರಿವಿಕ್ರಮ್ ಅಂತ IIT ದೆಹಲಿಯಿಂದ, ಹಾಗೆಯೇ ನೆಕ್ಸ್ಟ್ ಸೆಕೆಂಡಾಗಿ ಬಂದುಬಿಟ್ಟು ಶಶಾಕ್ ಅಂತ IIT ಬಾಂಬೆಯಿಂದ, ಅದಂತ ಥರ್ಡಾಗಿ ಬಂದುಬಿಟ್ಟು ನೀರಾದಂತ IIT ಮದ್ರಾಸಲ್ಲಿ.
ಸೊ ಈ ಎಲ್ಲ ಕ್ಯಾಂಡಿಡೇಟ್ ನಿಮಗೆ ಆನ್ಲೈನ್ ಸೆಷನ್ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ನೀವು ಫ್ಯೂಚರಲ್ಲಿ ಯಾವ ಥರ ಪ್ಲಾನಿಂಗ್ನ ಮಾಡ್ಕೋಬೇಕು, ಯಾವ ಥರ ಸ್ಟಡಿನ ಮಾಡಬೇಕು, ಮತ್ತು ಯಾವ ಥರ ಕಂಪ್ನಿನ ಜಾಯ್ನ್ ಆಗಬೇಕು ಹಂಗಂತ. ಸೊ ಕಂಪ್ನಿಗೆ ಬೇಕಾಗಿರುವಂಥ ಸ್ಕಿಲ್ಸ್ನ ನೀವು ಯಾವ ಥರ ಡೆವಲಪ್ ಮಾಡ್ಕೋಬೇಕಂತ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತಾರೆ. ಆಲ್ರೆಡಿ 2 ಲ್ಯಾಕ್ ಪ್ಲಸ್ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಈ ಒಂದು ಐಟಿನ್ಸ್ ಮೂಲಕ ಬೆನಿಫಿಟ್ನ ತೊಗೊಂಡಿದ್ದಾರೆ ಮತ್ತು ಪ್ರಾಪರ್ ಡಿಸಿಷನ್ನ ತೊಗೊಂಡಿದ್ದಾರೆ. ಯಾಕಂದರೆ ಇವರಿಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ಇವರು ಫ್ಯೂಚರ್ ಬಗ್ಗೆ ಕರೆಕ್ಟ್ ಡಿಸಿಷನ್ನ ತೊಗೊಂಡಿದ್ದಾರೆ. ಸೊ ಇವಾಗ ಅವರಷ್ಟೇ ಅಲ್ಲ, ನಿಮಗೂ ಕೂಡ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಕ್ಯಾಂಡಿಡೇಟ್ ಆಗಿರ್ಬೋದು ಮತ್ತು ಪೇರೆಂಟ್ಸ್ ಆಗಿರ್ಬೋದು ಈ ಒಂದು ಸೆಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದು ಆನ್ಲೈನ್ ಸೆಷನ್ ಆಗಿರುತ್ತೆ ಮತ್ತು ನೀವು, ಸೊ ಇದಕ್ಕೆ ಯಾವುದೇ ಕಾಲೇಜು ಕೋರ್ಸ್ ಅಥವಾ ಬ್ರಾಂಚ್ ಏನೂ ಸಂಬಂಧ ಆಗಲ್ಲ. ಸೊ ಜಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಯಾವುದಾದ್ರೂ ಡಿಗ್ರಿ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿದರೆ ನೀವು ಈ ಒಂದು ಸೆಷನ್ಗೆ ಅಟೆಂಡ್ ಆಗ್ಬೋದು. ಸೊ ಇದಕ್ಕೆ ತಕ್ಕಂತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಫಸ್ಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದನಂತರ ನಿಮಗೆ ನೆಕ್ಸ್ಟ್ ಏನೇನು ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ, ಮತ್ತು ಹಾಗೆಯೇ ಈ ಒಂದು ಸೆಷನ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಈ ಒಂದು ಸೆಷನ್ಗೆ ಕ್ಯಾಂಡಿಡೇಟ್ ಕೂಡ ಅಟೆಂಡ್ ಆಗ್ಬೋದು. ಅಂದರೆ ಯಾರ್ಯಾರು ಎಜುಕೇಷನ್ ಮಾಡ್ತಾಯಿದ್ರಿ, ಯಾರ್ಯಾರು ಸ್ಟಡಿ ಮಾಡ್ತಾಯಿದ್ರಿ, ಅವ್ರು ಕೂಡ ಅಟೆಂಡ್ ಆಗ್ಬೋದು, ಮತ್ತು ನಿಮ್ಮ ಪೇರೆಂಟ್ಸ್ಗೂ ಕೂಡ ಅಟೆಂಡ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ಈ ಒಂದು ಸೆಷನಲ್ಲಿ ಅಟೆಂಡ್ ಆದರೆ ಅವರಿಗೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ, ಮತ್ತು ಅವರು ಕೂಡ ನಿಮ್ಮ ಜೊತೆಗೆ ರೈಟ್ ಡಿಸಿಷನ್ ತೊಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ಸೆಷನ್ಗೆ ನೀವು ಎಲ್ಲಿಂದ ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಅಟೆಂಡ್ ಆಗ್ಬೋದು. ಸೊ ನಿಮ್ಮದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಯಾವ್ದು ಮುಖಾಂತರ ಕೂಡ ನೀವು ಅಟೆಂಡ್ ಆಗ್ಬೋದು. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಫಸ್ಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಾದ್ರೆ ನಿಮಗೆ ಒಂದು ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಸೆಷನ್ ಇರೋದು ಈ ಸಂಡೇ ಇರುತ್ತೆ. ಸೊ ಸಂಡೇ ನೀವು ಫ್ರೀ ಇದ್ದರೆ ಈ ಒಂದು ಸೆಷನ್ಗೆ ಅಟೆಂಡ್ ಆಗ್ಬೋದು, ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ, ಅವರು ಕೂಡ ಈ ಒಂದು ಅಪರ್ಚುನಿಟಿಯನ್ನು ಯೂಸ್ ಮಾಡ್ಕೋತಾರೆ. ಐ ಹೋಪ್ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು, ಮತ್ತು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸೆಷನಲ್ಲಿ ಅಟೆಂಡ್ ಆಗ್ತಿರಂತ ಅನ್ಕೋತೀನಿ. ಸೊ ಇದು ಟೋಟಲಿ ನಿಮಗೋಸ್ಕರನೇ ಇರುತ್ತೆ. ಸೊ ನಿಮಗೆ ಹೈ ಪೇಡ್ ಜಾಬ್ಸ್ ಅಥವಾ ಇಂಟರ್ನ್ಶಿಪ್ ಬೇಕಂತ ಹೇಳಿದರೆ, ಅಥವಾ ಫ್ಯೂಚರಲ್ಲಿ ಯಾವ ಥರ ಏನೇನು ಕಂಪ್ನಿಗಳು ಕೇಳುತ್ತೆ ಅಥವಾ ಯಾವ ಥರ ಇರುತ್ತೆ ಸಿಚುವೇಷನ್ ಅಂತ ನಿಮಗೆ ಗೊತ್ತಾಗಬೇಕಂತ ಹೇಳಿದರೆ ಈ ಒಂದು ಸೆಷನಲ್ಲಿ ಅಟೆಂಡ್ ಆಗ್ಬೋದು. ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಇಲ್ಲಿಗೆ ಮಾಡೋಣ. ಮತ್ತೆ ಸಿಗೋಣ ಆದಷ್ಟು ಬಗ್ಗೆ ಇನ್ನು ನೋಡಲಿ. ವಿಶ್ ಯು ವೆರಿ ಆಲ್ ದ ಬೆಸ್ಟ್.